ಹಲೋ ಹಾಯ್ ಮತ್ತೆ ಹಿಂಗನಾಗಿದ್ದೀರನಾ ಕಾಫಿ ಕುಡ್ದಾತ ನಂದಾತ ನಂದಾತು ನಂದು ಕಾಫಿ ಕುಡ್ದಾತ ಆತು ಕಾಲಿ ಕಾಫಿ ಕುಡ್ದಾತ ಈ ಹಳ್ಳಿಕೆ ಹಾಕಿ ತುಪ್ಪ ಬಂದೆ ತುಪ್ಪು ಬಂದು ಇಲ್ಲಿ ಕುತ್ಕೊಂಡಿನಿ ಹ್ಞೂ ಮಳೆ ಹನಿ ಕೊಡ್ತದಪ್ಪ ಇಂತದೇನು ಹಾಂ ಹ್ಞೂ ರೀ ನೀವು ನಮಗೆ ಹಂಗೆ ಆಗಿದೆ ಇನ್ನೊಂದು ಹದಿನೈದು ದಿವ್ಸಕ್ಕೆ ಮಳೆ ಅಂತ ಹೇಳಿದ್ರು ಸಾಧಾರಣ ಕೊಡಿಯಲ್ಲಂತೆ ಅಂಥೇಳಿ ಏನು ಹೇಳಾರ ಇಲ್ಲ ಇಲ್ಲ ಒಂದು ಎರಡು ದಿವಸ ಬಂತಪ್ಪ ಮತ್ತಿಲ್ಲ ನಿನ್ನೆ ಮೋಡ ಆಗಿತ್ತು ಮಳೆ ಬರ್ತದೆ ಏನು ಗೊತ್ತದ ಬರ್ಲ ಹಿಂದೆ ಆಗಿದೆ ಅಂತ ಮಳೆ ಬರ್ತದೆ ಎಂತದಪ್ಪ ಚಳಿಯ ಬೀಳ್ತದ ಇನ್ನು ಓ ನೀವು ನಾ ಮಾಡಿದ್ರೆ ಬಿದ್ದ ಓಕೆ ಅಮ್ಮ ನೀವು ಹಾಗೆ ಮಾಡಿದ್ರ ನಮ್ಮ ಪಾಪಣ್ಣ ಸೈ ಅಂತ ಮಾಡಿದ್ದೆ ಅಂಪಾಪಣ್ಣ ಹಂಗೆ ಮಾಡೋಣ ಒಂದೇ ಸತಿ ಔಷಧಿ ಹೊಡೆದಿದ್ರೆ ಎಲ್ಲ ಬೈತಿದ್ರು ಈಚೆ ಮನೇಲೆಲ್ಲ ಎರಡು ಮೂರು ಸತಿ ಹೊಡೆತಂಗೆ ಹೊಡೆದಿದ್ರು ಹಿಂಗೆ ಏನು ಕಲಿ ಕೈಗೆ ಬಂತು ಬಾಯಿಗೆ ಬರ್ದಿದ್ದಂಗೆ ಮಾಡ್ಕೀಯಲ್ಲ ಅನ್ನಾರು ಏ ಮೊನ್ನೆ ಮಳೆ ಹೊಡಿತಲ್ಲ ಮಳೆ ಇದು ಆಗಿದ್ದಲ್ಲ ಅಂತೇಳಿ ಗೌಡ್ದೇಮ್ಗೆ ಅಲಾಟಿ ಬಿದ್ದೋಗಿತ್ತು ಮನೇಲಿ ಔಷಧಿ ಹೊಡಿಬೇಕು ಅಂತ ಮತ್ತೆ ಈಗ ಬಿಸಿಲು ಹೊರಟೆ ಬಿಡ್ತಾ ಎಲ್ಲ ಸರಿ ಮಾಡಿ ಇಟ್ಕೊಂಡಿದ್ದ ಹಡಿಕೆ ಏನಂತ ಬಿಸಿಲು ಬಂತಲ್ಲ ಅಲ್ಲಿ ಬಿಟ್ಟ ಮತ್ತೆ ಇನ್ನಿಲ್ಲ ಇನ್ನು ಅಂತ ನಾವು ರಾತ್ರಿ ಬಂತು ಕೆಲವರು ಕೊನೆ ಮೂರ್ತಿ ಮಾಡ್ತಾರೆ ನಮ್ಮ ಹಬ್ಬದ ನಮ್ಮ ಮನೇಲಿ ಏನು ಕೊನೆ ತೆಗಿಯೋದೇನೆ ಅಷ್ಟೇ ಅಷ್ಟೇ ಹೊಡೆಯೋಲ್ಲ ಹ್ಞೂ ಕಂಗಾರಿಗೆ ಈ ಕೆಲಸ ಕೇಳ್ಸ್ಕೊಂಬಿ ಹೆಂಗಂತ ಏನು ವತಾವತಿ ಅಂಥೇಳಿ ಒಬ್ಬರ ಮನೆಗೆ ಒಂದು ನಾಲ್ಕೈದು ದಿನ ಅಲ್ದಂಗೆ ಅಲಿಬೇಕಿತ್ತು ಇಲ್ಲ ಇಂದ ಅವ್ರ ಮನೆದು ಇಲ್ಲ ಇಂದ ಇವ್ರ ಮನೆದು ಅಂಥೇಳಿ ಹೇಳಿ ದಿನ ಮುಂದೂಡರು ನಮ್ಮ ನಾಗಪ್ಪನೇ ಏನು ಕಾಲು ಬಿಡದಲ್ಲಿದ್ದರು ಏನು ಸ್ವಲ್ಪ ಸತಿ ಹೇಳಬೇಕಿತ್ತು ಅವನಿಗೆ ಈ ಸತಿ ಏನಿಲ್ಲ ಹ್ಞೂ ಅದೊಂದಿಷ್ಟು ದುಡ್ಡು ಆಯಿತು ಅದೇನೋ ಸುಳ್ಳಲ್ಲ ಈಗ ನೀವು ಹೇಳ್ತೀರಲ್ಲ ಏನಿಲ್ಲಾಂದ್ರೆ ಒಂದು ಡ್ರಮ್ ಔಷಧಿಗೆ ಇದು ಎಲ್ಲ ಸೇರಿ ಎರಡು ಎರಡೂವರೆ ಸಾವಿರ ಬೇಡಂದ್ರೆ ಪೂರ್ತಿ ಕೊಟ್ಟೆ ಮಾಡಿಸೋರಾದರೆ ಬಾಲ ಹೇಳ್ಕೊಳ್ಳೋರು ಅವರು ಇವರು ಅಂಥೇಳಿ ಮೂರು ಸಾವಿರಕ್ಕೆ ಮುಟ್ಟಿದ್ದಾರೆ ಒಂದು ಡ್ರಮ್ ಔಷಧಿಗೆ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಬೇಕಪ್ಪ ಅದ ಬಿಟ್ಕೋಬೋ ಹೋಟೆ ತಿಂಡಿ ಕತೆ ಬಿಡಿ ಅದು ಏನು ಮನೇಲಿ ಮಾಡೋ ಅಡುಗೆ ನಾವು ಮಾಡಿದ್ವಿ ಅವರು ಒಂದು ಮುಷ್ಟು ಉಂಡ್ಕೊಂಡು ಹೋಗ್ತಾರೆ ನಂಗೆ ಅದರ ಕಾಣಲ್ಲ ಇದು ಮೂರು ಸಾವಿರ ರೂಪಾಯಿ ಬೇಕಿತ್ತ ಒಂದು ಸಾಧಾರಣ ಒಂದು ಎಕರೆ ತೋಟ ಅಂದರೆ ಮೂರು ಮೂರುವ ಡ್ರಮ್ ಓಸುದರಡ್ರ ಅದರಲ್ಲಿ ಲೆಕ್ಕ ಹಾಕಿ ಮೂರು ಮೂರು ಆರು ಆರು ಮೂರು ಒಂಬತ್ತು ಒಂಬತ್ತು ಮೂರರ್ಧ ಒಂದೂವರೆ ಹತ್ತೂವರೆ ಹತ್ತುವರೆ ಸಾವಿರ ರೂಪಾಯಿ ಒಂದು ಹೊಬ್ಬಿ ಔಷಧಿ ಹೊಡೆಯೋದಂದ್ರೆ ಒಂದು ಎಕರೆ ಕಾಟಕ್ಕೆ ಹತ್ತುವರೆ ಸಾವಿರ ರೂಪಾಯಿ ಅಂದ್ಬಿಡಿ ಉಳ್ದದೆ ಹತ್ತುವರೆ ಹೊತ್ತುವರೆ ಇಪ್ಪತ್ತು ಇಪ್ಪತ್ತೊಂದು ಸಾವಿರ ರೂಪಾಯಿ ಎರಡು ಸತಿ ಈಗ ಒಂದು ಎಕರೆದ ಹಂಗೆ ಮತ್ತೊಂದು ಸ್ವಲ್ಪ ಬೇರೆ ಕಡೆ ಅದೇ ನಮ್ದು ಹಂಗೊಂದು ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಔಷಧಿ ಉಳ್ದದ ನಮ್ದು ಸತಿ ಹಂಗಂತ ಹಾಂ ಯಾರದ ಔಷಧಿಲ್ ದುಡ್ಡು ಉಳಿದುಂದೇ ನೋಡ್ತೀರಿ ಮೇಲೆ ಅಡಿಕೆ ಬಂದು ಚೆಂದ ನೋಡಿರೋ ಕೊನೆ ಎಷ್ಟೇ ಎಷ್ಟು ಚಪ್ಪು ಅದಾವೆ ನೋಡಿರೋನು ಕೇಳ್ತಿದ್ದೀರ ಮಾರ ನಾ ಏನು ಬುಂಬಸ ಮಾಡಿದೋಳನ್ ನಿಮ್ಮ ಹೆಸರಲ್ಲಿ ಹೆಚ್ಚು ಮಾತಾಡ್ತಾನೆ ಮಾತಾಡ್ತೀರಿ ನೋಡಿನೇ ನೋಡಿನಿ ಹಂಗಾಗಿ ಕೊನೆ ಕಿರಿ ಇಲ್ಲ ಬಂದು ಕೊನೆ ಇದ್ದವರಲ್ಲೂ ಕಾಯಿ ಹಮ ಇಲ್ಲ ಕಾಯಿ ಹಮ ಇಲ್ಲ ಅಂದ್ರೆ ಬೇಸ್ಕಿಟ್ಟಿಡಿ ಒಂದು ಮಳೆ ಅಂತ ಬಿಲ್ಲಲ್ರಿ ಹಂಗಾಗಿ ಹುಲ್ಲು ಉದುರು ಬಿದ್ದೋಗ್ಯಾವೆ ಕೊನೆಯೋ ಚಪ್ಪು ದೊಡ್ಡ ಕೊನೆ ಇದ್ದಿದ್ರಲ್ಲೂ ಕಾಯಿ ಕಮ್ಮಿನೇ ಕಾಯಿ ಕಮ್ಮಿನೇ ಅದೇನಲ್ಲ ಅಂತ ಹೇಳಲ್ಲ ನಾನು ಹಾಗಾಗಿ ಮತ್ತೆ ಕ್ವಳಿ ಬರಲ್ಲ ಇಲ್ಲಿದ್ರೆ ಕ್ವಾಳಿ ಬರೋಕ್ಕೆ ಈ ಮಳೆಯೇ ಸಾಕು ಆತಿತ್ತು ಹಾಂ ಯಾರದ ಯೋ ಅಂತ ಅಂತಕಂತ ತಲೆ ಮೇಲೆ ಕೈ ಹ ಕುತ್ಕೊಂಡಿರಲ್ಲ ಸಸಿ ತೋಟ ಗನಾಗೆ ಬತ್ತಿತ್ತು ಅದನ್ನೇ ನಂಬ್ಕೊಂಡಿದ್ದೆ ಮಾರ ಸುಮ್ಮನೆ ಇರಿ ಆತದೆ ಅದಕ್ಕೆ ತಲೆ ಕೆಸಿಗೆ ಮುಂಚೆ ಹಾಕಬೇಕಾರೆಸ್ತಾಟ ಅಂತೀರಿ ತೋಟ ಕೈಗೆ ಅಂತ ಖರ್ಚು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರಿ ಕಮ್ಮಿ ಮಾಡ್ಕೊಂಡ್ರೆ ಸಹ್ಯ ಮತ್ತೆ ಅಂತ ನೋಡದೆ ಅದ ಯಾರದ ನಿಮ್ಗಾರ್ ತಲೆ ಬಿಸಿ ಇಲ್ಲ ಸಾರದೊಂದು ಬದಿ ದುಡಿದದೆ ಪಾಪಣ್ಣನ ಬದಿ ದುಡಿತಾನೆ ಅಡಿಕೆನೆ ಏನು ನಂಬಿಕೆ ಇರ್ಬೇಕಾಗಿದ್ದಿಲ್ಲ ಹಾಂ ನೀ ಹೇಳ್ದೇನು ಸುಳ್ಳಾರ ಕೊಟ್ಟಿದ್ದು ನಾನು ಇಲ್ಲ ಅಂತ ಹೇಳಲ್ಲ ಹೌದು ನಮ್ಮ ಮನೇಲಿ ಈಗ ಅಂತ ತೊಂದರೆ ಏನಿಲ್ಲ ಅಯ್ಯೋ ಅವಾಗ ಏನಿದೆ ದಿನ ಬೆಳಗಾದರೂ ನಂಗೆ ಐದು ರೂಪಾಯಿ ಕೊಡಿ ನಂಗೆ ಹತ್ತು ರೂಪಾಯಿ ಕೊಡಿ ನಂಗೆ ನೂರು ರೂಪಾಯಿ ಕೊಡಿ ಇದೇ ಆಗತ್ತಿದ್ದು ಈಗ ಅವೇನಿಲ್ಲ ನಮ್ಮ ಪಾಪಣ್ಣ ಸ್ವಲ್ಪ ಸತಿ ಬಂದು ಕೇಳ್ತಿದ್ದೆ ನನ್ನ ಹತ್ರ ಅಂತ ಮಾಡಿರಾ ಹಾಗಾಗಿ ಈ ಸತಿ ಅವ್ ಕೇಂದ್ರ ಇರೋಕ್ಕೆ ಹೋಗಿ ಗೌಡ್ರದ್ದು ನಂದು ದುಡ್ಡು ಅಂತ ಸ್ವಲ್ಪ ತೆಗೆದಿಟ್ಟೇನೆ ಹಂಗೂ ಹೇಳೋದು ಗೋಳು ಮಾರ ಕಡಿಕೆ ನಿಮ್ಮ ಹೆಸರು ಗೌಡರು ಕೇಂಚ್ಕಿಂದರೂ ಅರಿಯಾರೇನು ಕೇಳೋಲ್ಲ ಅಂತ ಮಾಡೋಣ ನಮ್ಮ ಪಾಪನ ಎಂಚ್ಕಿಂದರೂ ಇದ್ದಿಲ್ಲ ಹಾಂ ಅದಾತಲ್ಲ ಹೌದು ನಮ್ಮ ಮನೇಲಿ ಅಂತ ಒಂದೇನು ಹಣಕಾಸಿನ ಅಂತ ಇಲ್ಲ ಸುಮ್ಮನೆ ಹೇಳಿದ್ರೆ ಅಲ್ಲ ನೀವು ಮನೆಗೆ ಹೇಳೋಕ್ಕೆ ನೀವು ಎಂಥದಾರೊಂದು ಶುರು ಮಾಡಿ ಯಾಕೆ ಶುರು ಮಾಡಬಾರ್ದು ನೋಡೋಣ ಹೇಳಿ ಆ ಹ್ಞೂ ಮೊನ್ನೆ ಎಂಥದ ನಮ್ಮೂರಲ್ಲಿ ಯಾರೋ ಎಂತ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಹೋದ್ರಿ ಅಷ್ಟೊತ್ತಿಗೆ ಮಾತು ನಿಲ್ಸಿದ್ರಿ ಮಾರದಿಸ ಹೇಳಲೇ ಇಲ್ಲ ಅಂತ ಹೌದಾ ಹೇಳೀನಿ ಅಂತಲೇ ಮಾಡ್ಕಂಡೆ ಮರಂಥದಾಗೇ ಮಾರ್ತದ ಹ್ಞೂ ಹ್ಞೂ ಏನು ಕೆಲಸ ಇಲ್ಲ ಅದೇ ಇದು ಅಂತೀರಲ್ಲ ನೋಡಿ ಹೇಳ್ತೀನಿ ನಮ್ಮೂರಲ್ಲಿ ಒಬ್ಬರು ಅದರೇ ಹಂಗೆ ಒಂದು ಮಧ್ಯ ವಯಸ್ಸು ದಾಟದಪ್ಪ ಅಂತ ಒಂದೇನು ಪ್ರಾಯದ್ ಹಿಂಗಸೋ ಅಲ್ಲ ಅವ್ರು ಎಂತ ಮಾಡ್ತಾರೆ ಗೊತ್ತಾ ಈಗೊಂದು ಇದು ಬಂದು ಹೋಗ್ಯದಲ್ಲ ಎಂತದೇ ಫಂಕ್ಷನ್ ಆಗಲಿ ಏನೇ ಆಗಲಿ ಅಡುಗೆ ಹೊರಗೆ ಹೊರಗಡೆಯಿಂದ ತರೋದು ಮನೇಲಿ ಇಕ್ಕೋದು ಇಲ್ಲಿರು ಮನೇಲಿ ಅಡುಗೆರನ್ನ ಕರ್ಸೋದು ಹಿಂಗೆ ಮಾಡ್ತಾರ ಸಣ್ಣ ಪುಟ್ಟ ಅಡುಗೆನೂ ಮಾಡೋದು ಬಿಟ್ಕೊಂಡಾರೆ ಈಗೆಲ್ಲ ಈಗ ದೈವರಿಕೆ ಇವಾದರೂ ನೀವು ಹೇಳ್ತೀರಿ ಕೊಲೆ ಗಿಡಕ್ಕೆ ಅಷ್ಟೇ ಚೂರು ಒಳಗೆ ಮಾಡ್ಕೊಂಡು ಉಳಿದಿದ್ದೆಲ್ಲ ಹೆರ್ಗಡೆ ಕೈಲಿ ಮಾಡಿಸ್ತಾರೆ ಅದು ಬಿಡಿ ಮೊದ್ಲಿನ ಹಾಗೆ ಒಂದು ನಾಲ್ಕು ಜನ ಕೂಡ ಅಡುಗೆ ಮಾಡೋದು ಗಿಡದು ಎಲ್ಲ ಅವೆಲ್ಲ ಅಭ್ಯಾಸ ಇಲ್ಲ ಬಿಟ್ಕೊಂಡಾರೆ ಎಂತ ಮಾಡ್ತಾರೆ ಗೊತ್ತಾ ನಾ ಅವರ ಹೆಸರು ಹೇಳಲ್ಲ ಬೇಡ ಸುಮ್ಮನೆ ಹೆಸರು ಅಂತಕ್ಕೆ ಹೆಸರು ಅಂತ ನಿಮಗೆ ಈಗ ಸಣ್ಣ ಪುಟ್ಟ ಅಡುಗೆ ಅಂತ ಥರ ಇರ್ತದಲ್ಲ ಮನೆಯಲ್ಲಿ ಇವು ಆ ಅಡಿಕೆ ಕೊಯ್ಲು ಕಡುಗಟ್ಲು ಸೊಸನಟ್ಟಿ ಹೀಗಿದ್ದವೆಲ್ಲ ಇದ್ದಾಗ ಅಡುಗೆ ಮಾಡಿಕೊಡ್ತಾರಲ್ಲಿಗೆ ಇಂತಿಷ್ಟು ಜನ ಈಗ ಹತ್ತು ಜನಕ್ಕೆ ಅಡುಗೆ ಹೀಗೆ ಕೈಯೂಟ ಆಗ್ಬೇಕು ಅಂತ ಹೇಳಿದ್ರೆ ಅವರೇ ಹೋಗಿ ಚಿಕನ್ ತಂದ್ಕೊಂಡು ಮನೆಯಲ್ಲಿ ಕೊಡ್ಬೋ ರೊಟ್ಟಿ ರೊಟ್ಟಿ ಇಲ್ಲ ರೊಟ್ಟಿ ಮಾಡಲ್ಲ ಕೊಡ್ಬೋ ಇಡ್ಲಿ ಇಲ್ಲ ದೋಸೆ ಇವರೆಂತ ಹೇಳ್ತಾರೆ ಅಂಥದ್ದು ಮಾಡಿ ತಂದು ರೊಡಿ ಮಾಡಿ ಇಟ್ಟಿರ್ತಾರೆ ಊಟದ ಹೋಗಿ ಇವ್ರು ತಂದರು ಸಹಿ ನಟ್ಟಿ ಹಿಂಗ್ರಿ ಕೊಟ್ಟರು ಸಹಿ ಈ ಸತಿ ನಟಿಗೆ ಸುಮಾರು ಹೇಳಂತ ಅವರಿಗೆ ದನ ವ್ಯಾಪಾರ ಸಣ್ಣಕ್ಕಂತ ಶುರು ಮಾಡಿದ್ದು ನಾಲ್ಕೈದು ಜನಕ್ಕಂತ ಶುರು ಮಾಡಿದ್ದ ಈ ಬತ್ತ ಬತ್ತ ಸ ಒಂದು ಸಾಧಾರಣ ಐವತ್ತು ಜನ ಇದ್ರು ಅವ್ರು ಅಡುಗೆ ಮಾಡಿ ಮನೆಯಿಂದ ಕೊಟ್ಕೊಳಿಸ್ತಾರಂತೆ ಆ ಲಾಭ ಎಷ್ಟಾಗ್ತದಂತೆ ಲಾಭ ಎಷ್ಟಾಗ್ತದೆ ಗೊತ್ತಾಗಕ್ಕೆ ನೀವು ಮಾಡಿ ನೋಡ್ಬೇಕು ನಾ ಹೋಗಿ ಕೆಣಕತಾ ಎಷ್ಟು ಮಾಡ್ತೀರಿ ಎಷ್ಟು ಖರ್ಚು ಮಾಡ್ತೀರಿ ಎಷ್ಟು ಲಾಭ ಮಾಡ್ತೀರಿ ಅಂತ ಹೇಳ್ತಾರು ಲಾಭ ಅಂತ ಎಷ್ಟ ಹೌದಪ್ಪ ಬರೀ ತಾಟ ಬದಿ ಅನ್ನೋದೇ ಹಳ್ಳಿ ಬದಿನೂ ಅವೆಲ್ಲ ಶುರು ಈಗ ಹಳ್ಳಿ ಬದಿ ಶುರು ಆಗೇವೆ ಅಂದ್ರೆ ಮಕ್ಕಳು ಇದ್ದ ಒಂದು ಎರಡು ಅವೆಲ್ಲ ಹೊರಗಡೆ ಕೆಲಸದ ಮೇಲೆ ಹೋದ್ರೆ ಇಲ್ಲಿ ಇದಂಚೆ ಜಮೀನು ಮಾಡ್ತಾರೆ ಅಡುಗೆ ಪಡಿಗೆ ಮಾಡೋಕ್ಕಾಗಲ್ಲ ಆಗಲ್ಲ ಅಷ್ಟು ಜನಕ್ಕೆ ಹೆಂಗಿದ್ದಾರೆ ಹೇಳ್ತಾರೆ ಮಾಡು ಆಗ್ತದೆ ಪಾಟದ ಕೆಲಸ ಆಗ್ತದೆ ಗೆದ್ದ ಕೆಲಸ ಆತದೆ ಹ್ಞೂ ಹಾಂ ಹ್ಞೂ ರೀ ನೀವು ಹೇಳೋಕೆ ಮೊನ್ನೆ ನಮ್ಮ ಪಾಪನ ಅನ್ಕೊಂಡು ಹೇಳ್ತಿದ್ದ ಪಾಟೋಲಿ ಮುಡಿಲಿ ಚಪಾತಿ ಹಸಿ ಚಪಾತಿ ಮಾಡ್ಬೇಡಷ್ಟು ಕಳಗಿ ಇಟ್ಟಿರ್ತಾರಂತೆ ಮನೆಗ್ ತಂದು ಹೊಂಚ್ ಮೇಲೆ ಇಟ್ಟು ಬೇಸ್ಕೊಂಡ್ರೆ ಸರಿ ಅಂತ ಬೇಯಸ್ಕೊಂಡು ಅದು ತಿನ್ನೋದು ಹಿಟ್ಟು ಕಳಿಸ್ಬೇಕು ಅನ್ನೋದಿಲ್ಲ ಚಪಾತಿ ಅದು ಉಜ್ಜಬೇಕು ಅನ್ನೋದಿಲ್ಲ ಹಂಗೆ ಯಾಕೆ ಪ್ಯಾಟರು ಯಾಕೆ ಮಾಡ್ಬೇಕು ಅದನ್ನು ಹಳ್ಳಿಯರಿಗೆ ಯಾಕೆ ಮಾಡೋಕ್ಕೇನು ಆಗಲ್ಲ ಅಯ್ಯೋ ನಾವು ಹಳ್ಳಿಯರು ನಮ್ಮ ಕೈಲಿ ಎಂಥ ಆಗ್ತದೆ ನಮಗೆ ಉದ್ಯೋಗ ಮಾಡೋಕ್ಕೆ ಯಾವುದೇ ಮಾರ್ಗಿಲ್ಲ ಹಂಗೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಯಾವುದು ಆಗಲ್ಲ ಎಲ್ಲ ನಾ ಮಾಡ್ತೀನಿ ನಮ್ಮಸಲ್ಲಿ ಇಂಥದ್ದು ಏನಾರು ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟಪಡ್ಬೇಕು ಕೂತಲ್ಲೇ ಎಲ್ಲದೂ ಆಗಲಿ ಅಂದರೆ ಆಗಲ್ಲ ಸ್ವಲ್ಪ ಕಷ್ಟಪಟ್ಟರೆ ಎಲ್ಲ ಆಗ್ತದೆ ಹ್ಞೂ 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 ರೀ ಹಾಂ ನೀ ಯಾರು ಹೇಳ್ತಿದ್ದೀರಲ್ಲ ನಾನು ಸೊಳ್ಳೇನಲ್ಲ ಹೌದು ಸ್ವಲ್ಪ ಧೈರ್ಯ ಬೇಕು ಯಾವುದೇ ಕೆಲಸ ಶುರು ಮಾಡಿದ್ರು ಕೂಡಲೇ ನಿಮಗೆ ಲಾಭ ಬಂದು ಕೂತ್ಕೊಳಲ್ಲ ಸಣ್ಣದ್ರಲ್ಲಿ ಶುರು ಮಾಡಿ ದೊಡ್ಡ ದೊಡ್ಡದನ್ನು ಶುರು ಮಾಡೋಕ್ಕಿಂತ ಸಣ್ಣಕ್ಕೆ ಒಂದು ಒಂದು ಎರಡು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಶುರು ಮಾಡಬೇಕು ಸಣ್ಣದ್ರಲ್ಲಿ ಶುರು ಮಾಡಿ ಹಾಂ ಎಂತ ಅಯ್ಯೋ ನಮ್ಮ ಅಕ್ಕಪಕ್ಕ ಎಲ್ಲ ಬರೀ ಹಠ ಕಿಚ್ಚಿನರೆ ಇರೋದು ಯಾವುದು ಮಾಡೋಕ್ಕೆ ಬಿಡೋಲ್ಲ ಏನು ಅಕ್ಕಪಕ್ಕದ ಮನೆಯವರಿಗೆ ಕೊಡ್ಬೇಕಾ ನೀವು ಒಂದು ಸ್ವಲ್ಪ ದೈನಿ ಹಿಂಗಿದ್ದೇನೆ ಮಾಡ್ತಿದ್ದೀನಿ ಯಾರಿಗಾರು ಬೇಕಾದ್ರು ಹೇಳಿ ಅಂತ ಹೇಳಿದ್ರೆ ಹೇಳ್ತಾರೆ ಅವರ ಹೊಟ್ಟೆ ಕಿಚ್ ಮಾಡಿದ್ರು ಮಾಡ್ದಲ್ಲೇ ಇರ್ತಾರೆ ಅವ್ರ ಕಿಚ್ ಅವ್ರನ್ನೇ ಸುಡ್ತದೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಓ ಯಾರ ದಿನ ಏನು ಗಡಿಯರನ್ನೇ ನೋಡ್ತಾ ಕುತ್ಕೋತಾರೆ ಅಂತದ ಹೊತ್ತಾಗಿ ಹೊತ್ತು ಇವತ್ತಿಗೆ ಸಾಕು ಕೊಡ್ತಿದ್ದೀರಿ ಹ್ಞೂ ಸಾಕು ಸಾಕು ಇವತ್ತಿಗೆ ಸಾಕು ನಂಗೆ ಗೊತ್ತಾತ ನಾಳೆ ಚಿಕ್ಕನತ್ತಾ